ವಿನಯ್ ಜಗಳ ಬೆಚ್ಚಿ ಬಿತ್ತು ಬಿಗ್ ಬಾಸ್ ಹೌಸ್. 13 ವಾರಗಳ ಸುದೀರ್ಘ ಅವಧಿ ಕಳೆದು 14ನೇ ವಾರಕ್ಕೆ ಬಿಗ್ ಬಾಸ್ ಕನ್ನಡ ಕಾಲಿಟ್ಟಿದೆ. ಈ ವಾರ ಮೈಕಲ್ ಅವರು ಎಲಿಮಿನೇಟ್ ಆಗಿದ್ದಾರೆ. 14ನೇ ವಾರದ ಆರಂಭ ಬಿಸಿ ಬಿಸಿಯಾಗಿಯೇ ಆರಂಭವಾಗಿದೆ. ಬಿಡುಗಡೆ ಮಾಡಿರುವ ಪ್ರೊಮೋದಲ್ಲಿ ಇದರ ಸುಳಿವು ದೊರಕಿದೆ. ಪರಸ್ಪರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ವಿನಯ್ ಪ್ರತಾಪ್ ವಿರುದ್ಧ ಹರಿಹಾಯ್ದಿದ್ದಾರೆ. ಅಮಾಯಕನ ಹಾಗೆ ವೇಷ ಹಾಕೊಂಡು ಎಲ್ರಿಗೂ ಬೂದಿ ಎರಚಿಕೊಂಡು ಇರುವುದೆಂದ್ರೆ ಅದು ಪ್ರತಾಪ್ ಎಂದು ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಇಂಥ ಟೀಕೆಗಳಿಗೆ ತಣ್ಣಗೆ ಉತ್ತರಿಸುತ್ತಿದ್ದ ಡ್ರೋನ್ ಪ್ರತಾಪ್ ಕೂಡ ಈ ಬಾರಿ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಧ್ವನಿ ಎತ್ತರಿಸಿ ವಿನಯ್ ವಿರುದ್ಧ ಮಾತನಾಡಿದ್ದಾರೆ. ನೀವು ಅಂದ ಹಾಗೆಲ್ಲ ಅನ್ಸ್ಕೊಂಡು ಇರೋದಕ್ಕೆ ಸಾಧ್ಯವಿಲ್ಲ, ಪರಿಣಾಮ ನೆಟ್ಟಗಿರೋದಿಲ್ಲ ಎಂದು ಮಾರುತ್ತರ ನೀಡಿದ್ದಾರೆ. ವಿನಯ್, ನೀನು ಆಡ್ತಿರೋ ನಾಟಕ ನಂಗೆ ಗೊತ್ತಿಲ್ವೇನೋ, ಏನೋ ಮಾಡ್ತೀಯ ನೀನು ಎಂದು ಕೂಗಾಡಿದ್ದಾರೆ. ಪ್ರತಾಪ್ ಕೂಡ ಅಷ್ಟೇ ದೊಡ್ಡದಾಗಿ, ನೀಟಾಗಿ ಮಾತಾಡೋದು ಕಲ್ತ್ಕೊಳ್ಳಿ, ನಾನು ಮಾತುಗಳ ಮುಖಾಂತರ ಉತ್ತರ ಕೊಡ್ತೀನಿ ಎಂದು ಹೇಳಿದ್ದಾರೆ. ವಿನಯ್, ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ, ಹೋಗಲೇ ಎಂದಿದ್ದಾರೆ. ಸಂಗೀತ ಮತ್ತು ತೂಕಾಲಿ ಸಂತೋಷ್ ಎಲ್ಲರೂ ಸೇರಿಕೊಂಡು ಜಗಳ ತಪ್ಪಿಸಲು ಯತ್ನಿಸುತ್ತಿರುವ ದೃಶ್ಯವು ಪ್ರೋಮೋದಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಈ ವಾರ ವಿನಯ್ ಮತ್ತು ಪ್ರತಾಪ್ ನಡುವಿನ ಯುದ್ಧಕ್ಕೆ ಸಾಕ್ಷಿಯಾಗಲಿದೆಯಾ? ಹಾಗಾದಲ್ಲಿ ಉಳಿದ ಸದಸ್ಯರು ಯಾರ ಪರ ನಿಂತ್ಕೊಳ್ತಾರೆ? ಫಿನಾಲೆಗೆ ಕೆಲವೇ ಹೆಜ್ಜೆಗಳ ದೂರದಲ್ಲಿರುವಾಗ ಮತ್ತೆ ಏರುತ್ತಿರುವ ಕಾವು ಮನೆಯ ಪರಿಸ್ಥಿತಿಯನ್ನ ಯಾವ ಮಟ್ಟಕ್ಕೆ ಕೊಂಡೊಯ್ಯಲಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕು. ಆದ್ರೆ ವಿನಯ್ ಆಡಿದ ಮಾತಿಗೆ ಅಷ್ಟೇ ಗಟ್ಟಿಯಾಗಿಯೇ ವಿರೋಧಿಸಿದ್ದಾರೆ ಪ್ರತಾಪ್. ಹೋಗಲೇ ಎಂದು ವಿನಯ್ ಹೇಳಿದಾಗ ಅದೇ ಭಾಷೆಯನ್ನೇ ಬಳಸಿ ವಿನಯ್ ಬಾಯಿ ಮುಚ್ಚಿಸಲು ಪ್ರಯತ್ನಿಸಿದ್ದಾರೆ ಪ್ರತಾಪ್. ಮೊದಲ ಬಾರಿಗೆ ಪ್ರತಾಪ್ ಅವರ ಗಟ್ಟಿ ಧ್ವನಿ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬಂದಿದೆ. ಫಿನಾಲೆ ಸಮೀಪದಲ್ಲಿರುವಾಗ ಪ್ರತಾಪ್ ರೊಚ್ಚಿಗೆದ್ದಿರೋದು ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ತಂದಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.